ಗಾಳಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಗಾಳಿ ಪ್ರತಿಯೊಬ್ಬರಿಗೂ ಜೀವಿಸಬೇಕಂದ್ರೆ ಪ್ರತಿಯೊಂದು ಜೀವಿಗಾಗಿರ್ಬೋದು, ಪ್ರತಿಯೊಂದು ಮಾನವನಿಗೆ ಗಾಳಿ ಇಂಪಾರ್ಟೆಂಟ್. ಎಂತ ವಿಷಯ, ಪ್ರತಿಯೊಬ್ಬರಿಗೂ ಗಾಳಿ ಮುಖ್ಯವಾಗಿ ಬೇಕಾಗುವಂತದ್ದು. ಓಕೆನಾ, ಎಂತ ವಿಷಯ ಹೇಳಿದ್ರಪ್ಪ. ಇವಾಗ ಕೆಲವೊಂದು ವೈರಸ್ಗಳಿಂದ, ಫಾರ್ ಎಕ್ಸಾಂಪಲ್ ಎಚ್ಐವಿ, ಉದಾಹರಣೆ ಎಕ್ಸಾಂಪಲ್ ಎಚ್ಐವಿ, ಉದಾಹರಣೆಗೆ ಎಚ್ಐವಿ, ಎಚ್ಐವಿ ಹೇಗ್ ಹರಡ್ತಾರೆ ಅಂದ್ರೆ, ಕೆಲವರು ಹೇಳ್ತಾರೆ ಆಕಳಿಸಿದ್ರೆ ಎಚ್ಐವಿ ಹರಡುತ್ತೆ. ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಬರಲ್ಲ ಅದು ರಕ್ತ ಚಲನೆ. ಅಂಟು ರೋಗದಿಂದ ಆಕಳಕ್ಕೆ ಬರುತ್ತೆ, ಕರೆಕ್ಟ್ ಬಿಡ್ರಪ್ಪ, ಚಪ್ಪಾಳೆ ಬಿಡ್ರಪ್ಪ. ಅಂಟು ರೋಗದಿಂದ ಆಕಳಕ್ಕೆ ಬರುತ್ತೆ ಒಬ್ಬರಿಂದ ಒಬ್ರು. ಎಲ್ಲಿ ಓದಿದ್ ನೀವು ಸರ್? ಇರಿ, ಮೆತ್ತಿಗೆ ಮೆತ್ತಿಗೆ. ಅಂಟು ರೋಗ ಅಂತಲ್ಲ ಸರ್, ನನಗೆ ಯಾವ್ದು ಇಲ್ಲ, ನನಗೆ ಯಾವ ಕಾಯಿಲೆ, ನನಗೆ ಕೇಳ್ತಾರೆ ಕಾಯಿಲೆ. ನಿಮ್ಗೆ ಹೇಳ್ಕೊಳ್ಳಿ, ಗಾಳಿಯಿಂದ ಉಂಟಾಗುತ್ತೆ ಆಕಳಕ್ಕೆ ಒಬ್ಬರಿಗಿಂದ ಒಬ್ರು ಕರಡೋದು ಗಾಳಿಯಿಂದ ಉಂಟಾಗುತ್ತೆ. ನಮ್ಗೆ ಯಾವ ಕಾಯಿಲೆ ಇಲ್ಲ. ಉದಾಹರಣೆ ಕೊಡ್ಬೇಕಾದ್ರೆ ನಿಮ್ಮನ್ ನೀವು ಕೊಟ್ಕೊಳ್ಳಿ, ಬೇಡ ಬೇಡ ನನಗ್ ಕೊಡ್ಬೇಡಿ ನೀವು. ಅದು ಸಾವಾಸ ದೋಷ, ಅದು ಸಾವಾಸ ದೋಷ. ಪಕ್ಕದಲ್ಲಿರ್ತಾರಲ್ಲ, ನಾವು ಹಾಕಿಸಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಾಕೊಳಕ್ಕೆ ಬರುತ್ತೆ ಬರುತ್ತೆ. ಅದು ಸವಾಸ ದೋಷ, ಇವ್ರು ಹಾಕಳಿಸಿದ್ರಲ್ಲ ಅನ್ಬಿಟ್ಟು ಪಕ್ಕದಲ್ಲಿ ಅವರು ಹಾಕಳಿಸ್ತಾರೆ. ಈ ತರ ನಿಮ್ಗೆ ಎಷ್ಟಲ ಆಗಿದೆ ನೀವು ಹಾಕಳಿಸ್ತಾ ಬೇರೆಯವ್ರು ಹಾಕಳಿಸೋದು? ಒಂದೆರಡ್ ಮೂರ್ ಸಲ ಆಗಿದೆ. ಎರಡ್ ಮೂರ್ ಸಲ ಆಗಿದೆ. ಇವ್ರ ಜೀವನದಲ್ಲಿ ಎಷ್ಟು ವರ್ಷ ಹೇಳಲ್ಲ, ಹೇಳ್ತೀನಿ ಹೇಳ್ತಾರೆ ಅವರೇನು? 28 ವರ್ಷ. 98 ವರ್ಷದಲ್ಲಿ 28 ವರ್ಷದಲ್ಲಿ ಅವ್ರಿಗೆ ಆಕಳಕ್ಕೆ ಬಂದಿರೋದ ಎರಡೋ ಮೂರೋ ಸಲ ಅಲ್ಲ, ನಾನ್ ನೋಡಿರೋದಂಗೆ. ಇವ್ರು ನೋಡಿರೋದು, ಇವ್ರಿಗೆ ಆಕಳಕ್ಕೆ ಬಂದಿರೋದು ಗೊತ್ತಾಗಿರೋದೇ ಎರಡೋ ಮೂರೋ ಸಲ ಇವ್ರು ನೋಡಿರೋ ಪ್ರಕಾರ. ಹೌದಾ? ಅಷ್ಟು ಅಬ್ಸರ್ವ್ ಮಾಡಿ ನೋಡೋದಿಲ್ವಲ್ಲ, ಅಷ್ಟು ಅಬ್ಸರ್ವ್ ಮಾಡಿ ನೋಡಲ್ಲ ಇವರು. ಆಕಳಿಸೋದು ಯಾರು ನೋಡಕ್ಕಾಗಲ್ಲ, ಅಬ್ಸರ್ವ್ ಮಾಡಿ ನಾವೇನು ಕಣ್ಗುಡನ ತೆಗೆದು ಕಿತ್ತಿ ಕಡೆಯಿಂದ ನಾ ನೋಡಕ್ಕಾಗತ್ತೆ. ಆಕಳಿಸೋದು ಯಾರು ನೋಡಕ್ಕಾಗಲ್ಲ, ಕನ್ನಡಿ ಮುಂದೆ ನಿಂತು ನೋಡ್ರೆ ಕಾಣಿಸುತ್ತೆ ಅಷ್ಟೇ. ಆಕಳಿಸೋದು ಇಲ್ಲ, ಪಕ್ಕದಲ್ಲಿರೋರು ಹಾಕಿದ್ರೆ ಗೊತ್ತಾಗುತ್ತೆ. ನೋಡದೇ ಇದ್ರೆ ನಮ್ ಕಡೆ. ಓಕೆ, ನಿಮ್ ಜೀವನದಲ್ಲಿ ನೀವು ಆಕಳಿಸಿರೋದೇ ಮೂರೇ ಸಲ? ಇಲ್ಲ, ನಾವು ಹಾಕಿಸ್ತಾ ಇರ್ತೀವಿ, ಬೇರೆಯವ್ರು ನೋಡೋದಿಲ್ವಾ? ಬೇರೆಯವ್ರು ನೋಡಲ್ಲ, ಇವ್ರು ಬೇಕಾದಷ್ಟು ಸಲ ಹಾಕಳಿಸ್ತಾ ಇರ್ತಾರೆ. ಓಕೆ, ನಿಮ್ ಬಾಯಿ ನಿಮ್ ಹೊಲ್ಗಳು ಹೆಂಗಾರು ಹಾಕೊಳ್ಸ್ಕೊಳ್ಳಿ, ನಮ್ಗೆ ಬೇಕು. ಅದು ಒಂದು ಉದಾಹರಣೆ ಕೊಡ್ಲಾ? ಕೊಡಿ. ನೀವ್ ಯಾವತ್ತಾರು ಚಿಕ್ಕ ಹುಡುಗ್ರಲ್ಲಿ ಹುಡುಗ್ರಲ್ಲ ಅಂದ್ರೆ ನಮ್ಮ ಮೈಸೂರು ಇನ್ನ ಚಿಕ್ಕ ಹುಡುಗ್ರಲ್ಲಿ ಕೊಡ್ತೀನಿ ಅಂದ್ರೆ ಕೊಡಿ, ಹೇಳ್ತಾರೆ ಉದಾಹರಣೆ ಹೇಳ್ತಾರ್ರಿ ಅವರು? ಕೊಡಲ್ಲ. ಹೊರಗಡೆ ಹೋಗ್ತಾ ಇರ್ತೀರಿ, ನಿಮ್ ಫ್ರೆಂಡ್ಸ್ ಯಾರಾದ್ರು ಸುಸು ಮಾಡಕ್ ಹೋಗ್ತಾರೆ. ಏನ್ ಮಾಡಕ್ ಹೋಗ್ತಾರೆ? ಸುಸು ಮಾಡಕ್. ಸುಸು ಮಾಡಕ್ ಹೋಗ್ತಾರೆ. ಅಷ್ಟೊಂದು ಸೀಕ್ರೆಟ್ ಆಗಿ ಹೇಳ್ತೀರಾ? ಎಲ್ಲಾರು ಮಾಡದೆ ಅಲ್ಲ, ಟಿವಿ ಅಲ್ಲ ಅದು. ಟಿವಿ ಆದ್ರೆ ಟಿವಿ ಅವರು ಮಾಡ್ತಾರೆ, ಮಾಡ್ತಾರೆ. ಅವಾಗ ಒಂದ್ ನಾಲ್ಕು ಜನ ನಿಮ್ ಫ್ರೆಂಡ್ಸ್ ಇರ್ತೀರಿ, ಅವ್ರು ಒಬ್ರು ಹೋದ್ಮೇಲೆ ನಿಮ್ಗೂ ಬರ್ತೈತ. ಹೌದಾ? ಅವ್ರಿಗೂ ಬರ್ತೈತ? ಹಂಗೆ ಅದು ಬರ್ತೈತ. ಅದು ಅದೇ ಕ್ವಶನ್ ನಾನ್ ಕೇಳ್ತಾ ಇರೋದು, ಏನಕ್ಕೆ ಕೇಳೋದು ಆತರ ಅಂತ. ಆತರ ಅಂದ್ರೆ ಏನಕ್ಕೆ ಒಬ್ರು ಆಕಳಿಸಿದ್ರೆ ಇನ್ನೊಬ್ರಿಗೆ ಆಕಳಿಕೆ ಬರುತ್ತೆ? ವೈರಸ್, ಅದು ವೈರಸ್ ಅಟ್ಯಾಕ್. ವೈರಸ್ ಆಂಟಿ ವೈರಸ್ ಅಲ್ಲಪ್ಪ, ಅಂಕಲ್ ವೈರಸ್. ಅಂಕಲ್ ವೈರಸ್ ಆಂಟಿ ವೈರಸ್ ಅಲ್ಲ, ಅದು ಅಂಕಲ್ ವೈರಸ್. ಅದು ಅಂಕಲ್ ವೈರಸ್ ಅಟ್ಯಾಕ್ ಆಗುತ್ತೆ. ಹಂಗೆ ಒಬ್ರು ಆಕಳಿಸಿದ್ರೆ ಇನ್ನೊಬ್ರಿಗೆ ಆಕಳಿಕೆ ಸಹಜವಾಗಿ ಬಂದೇ ಬರುತ್ತೆ. ಬರುತ್ತೆ ಸರ್, ಬರುತ್ತೆ. ಇನ್ನು ಏನೇನ್ ಬರುತ್ತೆ ಆತರ? ಆತರ ಇನ್ನೂ ಏನೇನು ಬರ್ತೈತೆ ಬೇಡ ಸರ್, ಇನ್ನೂ ಏನೇನೋ ಬರ್ತೈತೆ ಬೇಡ ಹೇಳೋದು. ಇನ್ನು ಏನೇನೋ ಬರುತ್ತಂತ ಅವ್ರಿಗೆ ಹೇಳೋದು ಬೇಡವಂತೆ. ಬೇಡ ಬಿಡಿಪ್ಪ, ಸೀಕ್ರೆಟ್. ನಿಮ್ ಸೀಕ್ರೆಟ್ ನಾವ್ಯಾಕೆ ಮೇಡಮ್? ವಯಸ್ಸಾದ್ಮೇಲೆ ಚರ್ಮ ಸುಕ್ಕುಗಟ್ಟುತ್ತಲ್ಲ, ಏನಕ್ಕೆ? ಅದೆಲ್ಲ ಬ್ಲಡ್ ಎಲ್ಲ ಕಮ್ಮಿ ಆಗುತ್ತೆ ಅದಕ್ಕೆ. ಬ್ಲಡ್ ಯಾರು ತಗೊಂಡೋಯ್ತಾರೆ ಅಂದ್ರೆ ಅದು ಬ್ಲಡ್ ಅಂದ್ರೆ, ಬ್ಲಡ್ ಅಂದ್ರೆ ತಿನ್ನೋ ಆಹಾರ ಆಮೇಲೆ ಬ್ಲಡ್ಗೆ ಹೋಗಲ್ಲ. ತಿನ್ನೋ ಆಹಾರ ಬ್ಲಡ್ಗೆ ಹೋಗಲ್ಲ, ಬಾತ್ರೂಮ್ಗೆ ಹೋಗ್ಬಿಡುತ್ತೆ. ಬ್ಲಡ್ ಉತ್ಪತ್ತಿ ಆಗಲ್ಲ ಆಮೇಲೆ, ಅದಕ್ಕೆ ಚರ್ಮ ಸುತ್ತಗಟ್ಟದು ಸುಕ್ಕ. ಇದೇ ಕಾರಣ, ಬೇರೆ ಕಾರಣ ಇನ್ನೇನು ಇಲ್ಲ. ಏಜ್ ಒಂದು, ಏಜ್ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಸುಕ್ಕಟ್ಟುತ್ತೆ. ಹೌದು ಸರ್. ಇವಾಗ ತಿನ್ನೋ ಆಹಾರ ಎಲ್ಲ ಬ್ಲಡ್ ಆಗುತ್ತೆ ನಿಮ್ಗೆ? ಇವಾಗ ಆಗುತ್ತೆ ಸರ್, ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಎಲ್ಲ ಅಂಗಗಳು ಕೆಲಸ ಮಾಡುತ್ತೆ. ಎಲ್ಲ ಅಂಗಗಳು ಇವ್ರಿಗೆ ಕೆಲಸ ಮಾಡುತ್ತೆ ಇವಾಗ, ಮುಂದಕ್ಕೆ ಅವೆಲ್ಲ ಆಗಲ್ಲ. ಅದಕ್ಕೆ ಆಹಾರ ಎಲ್ಲ ಗ್ಲೂಕೋಸ್ ಆಗಿ ಬ್ಲಡ್ ಆಗಿ ಬ್ಲಡ್ ಎಲ್ಲ ಉತ್ಪತ್ತಿ ಆಗ್ಬಿಡುತ್ತೆ. ನೋಡಿದೀರಾ ನೀವು? ಓದಿದ್ದೀವಿ. ಓದಿದ್ದಾರೆ, ನೋಡಿಲ್ಲ ಅವರು, ಓದಿದ್ದಾರೆ.
ವಯಸ್ಸಾದ್ಮೇಲೆ ಸುಕ್ಕಡ್ದೆ ಇನ್ನೇನು ಸುಕ್ಕಡುತ್ತೆ ಸರ್? ಸುಕ್ಕಡ್ಲೇಬೇಕು. ವಯಸ್ಸಾದ್ಮೇಲೆ ಸುಕ್ಕಡ್ದೆ ಇನ್ನೇನು ಸುಕ್ಕಟ್ಟುತ್ತೆ? ಸುಕ್ಕಟ್ಲೇಬೇಕು. ಹೌದು, ರೂಲ್ಸ್ ಗೌರ್ಮೆಂಟ್ ಅವ್ರು ಮಾಡಿರೋ. ಗೌರ್ಮೆಂಟ್ ಅವರಲ್ಲ, ಅವಾಗಿಂದ ಮಾಡಿರೋ ರೂಲ್ಸ್ ಅದು. ಗೌರ್ಮೆಂಟ್ ಅವರಲ್ಲ, ಆಗ್ಲಿಂದ ಮಾಡಿರೋ ರೂಲ್ಸ್. ಯಾರು ಯಾರು ಅಂದ್ರೆ ಅಲ್ಲ, ಯಾರು ಯಾರು ಅವಾಗ ಮಾಡಿರೋದು ಅಂದ್ರಲ್ಲ. ಅವಾಗ ನಮ್ ತಾತೀರು ನಮ್ಮ ಅಜ್ಜಿದರು ಇರ್ತಾರಲ್ಲ ಅವರು, ಇವ್ರ ತಾತೀರು ಇವ್ರ ಅಜ್ಜಿದಿರು ಮಾಡಿರೋದು ಆತರ ಸುಕ್ಕಟ್ಕೋಬೇಕು ಅಂತ. ಹಿಂಗ್ ಚೆನ್ನಾಗಿದ್ರು ಅವ್ರು ಬಂದ್ ಹಿಂಗ್ ಸುಕ್ಕಟ್ಟಿಸ್ಬಿಡ್ತಾರೆ. ಚೆನ್ನಾಗಿರಲ್ಲ, ವಯಸ್ಸು ಆಯ್ತಾ ಇದ್ದಂಗೆ. ವಯಸ್ಸು ಆಯ್ತಾ ಇದ್ದಂಗೆ 18 ವರ್ಷ ನೀವ್ ಹೆಂಗಿದ್ರೆ ಇವಾಗ 30 ವರ್ಷ ನೀವ್ ಹೆಂಗಿರ್ತೀರ ಅದ ಅರ್ಥ ಮಾಡ್ಕೊಳ್ಳಿ. ಆತರ ಇವಾಗ ಹುಡುಗಂಗೆ ನನಗೂ ವಯಸ್ಸಾಗುತ್ತೆ, ಕಂಪ್ಲೇಂಟ್ ಮಾಡಕ್ಕಾಗತ್ತಾ? ಆಗಲ್ಲ ಆಗಲ್ಲ ಆತರ ಹೋಗ್ಲಿ ಬಿಡಿ. ಏಜ್ ಆಗಿದೆ ಅನ್ನೋದಕ್ಕೆ, ಏಜ್ ಆಗಿದೆ ಅನ್ನೋದಕ್ಕೋಸ್ಕರ ಸುಕ್ಕಟ್ಟತ್ತೆ ಮಾರ್ಕ್ ಅದೊಂದು. ಇನ್ನೇನು ಕಾರಣ ಇಲ್ಲ? ಇನ್ನೇನು ಕಾರಣ ಗೊತ್ತಿಲ್ಲ. ಇನ್ನೇನು ಕಾರಣ, ಇನ್ನೇನು ಬೇರೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ. ಇವ್ರಿಗೇನು ಅಷ್ಟು ಗೊತ್ತಿಲ್ಲ. ಎಷ್ಟು ಮಕ್ಕಳು ನಿಮ್ಗೆ? ಎರಡು. ಏನು ಗೊತ್ತಿಲ್ಲದೆ ಎರಡು ಮಕ್ಕಳು. ಅಕಸ್ಮಾತ್ ನೀವು ಎಲ್ಲಾದ್ರೂ ಕೆಳಗೆ ಬಿದ್ದೋದ್ರೆ, ಯಾವ್ದಾದ್ರೂ ಏರ್ ಬಿದ್ರೆ, ನೀವು ಫಸ್ಟ್ ಅಮ್ಮ ಅಂತಾನೆ ಏನಕ್ಕೆ ಅಂತೀರ? ಅದು ವಾಡಿಕೆ ಸರ್. ಅದು ಬಿದ್ದಾಗ ಅಮ್ಮ ಅಂತಾನೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವನ್ ಮಗ, ಅತ್ತೆ ಮಗ ಅಂತ ಯಾಕಣ್ಣಲ್ಲ? ನಾನು ಬಿದ್ದ ತಕ್ಷಣ ಅಯ್ಯೋ ಅಪ್ಪ ಅಂದ ಅನ್ಬೇಕಾಗುತ್ತೆ. ಅಮ್ಮ ಅನ್ನೋದು ವಾಡಿಕೆ, ಅದು ಎಲ್ಲಾರು ಅಂತಾರೆ. ಯಾರು? ಅದು ನಿಮ್ ತಾತ ಅಜ್ಜಿ ಅಪ್ಪು ಅಲ್ಲ, ಅದು ಬಿದ್ದ ತಕ್ಷಣ ಅಮ್ಮ ಅಂತಾನೆ ಬರೋದು. ಅದೇ ಏನಕ್ಕೆ ಅಮ್ಮ ಅಂತಾನೆ ಏನಕ್ಕೆ ಬರುತ್ತೆ ಸರ್? ಈಗ ನಾವು ಹುಟ್ಟಾಗ ಅಮ್ಮನ್ನೇ ನಾವು ನೆನ್ಸ್ಕೊಳ್ಳೋದು. ನಿಮ್ಗೆ ಗೊತ್ತಾ ಜ್ಞಾಪಕ ಆಯ್ತು ಇವ್ರು ಹುಟ್ಟಾಗ? ಅಲ್ಲ ಸರ್, ಬಿದ್ದಾಗ ನಾವು ಅಮ್ಮ ಅಂತಾನೆ ನೆನ್ಸ್ಕೊಳ್ಳೋದು. ಅದೇ ಏನಕ್ಕೆ ಲೇಟ್ ಆಗಿರ್ದಲ್ಲ ಸರ್? ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅವ್ರ ಯಾರು ಜ್ಞಾಪಕ? ಅಯ್ಯೋ ಅಂತೀವಿ, ಇಲ್ಲಾಂದ್ರೆ ಅಮ್ಮ ಅಂತೀವಿ. ಇದ್ದಾಗ ಅಮ್ಮ ಅಂತಾನೆ ಅನ್ನೋದು ಜಾಸ್ತಿ. ಯಾಕೆ ಆನ್ಸರ್ ಹೇಳಿಲ್ಲ ನೀವಿನ್ನು? ಅಮ್ಮ ಅಂತಾನೆ ಅನ್ನೋದು ಅದೇ ಏನಕ್ಕೆ? ಏನ್ ಕೇಳೋ ಬಿದ್ದಾಗ ನ್ಯಾಚುರಲ್ ಅಮ್ಮ ಅಂತ ಅಂತೀವಿ. ನ್ಯಾಚುರಲ್ ಬಂದ್ಬಿಡುತ್ತೆ ಸರ್ ಬಾಯಿಂದ. ಏನ್ ಕೇಳೋದು, ಏನ್ ಹೇಳೋಣ ಅಂತ ಬಂದ್ಬಿಡುತ್ತೆ. ಅದೆಲ್ಲ ಹೇಳಕ್ ಆಗಲ್ಲ, ಬಂದ್ಬಿಡುತ್ತೆ ಸರ್. ಅಮ್ಮ ತಾನೇ ಸರ್, 80 ತಿಂಗಳು ಇತ್ತು. ಅಮ್ಮ ತಾನೇ 80 ತಿಂಗಳು? 9 ತಿಂಗಳು ನಾನು ಗಾಬರಿ ಬಿದ್ದಾಬಿಟ್ಟೆ. ನಾನು 9 ತಿಂಗಳು ಇತ್ತು ಹೊತ್ತು ಜನ್ಮ ಕೊಡ್ತಾರಲ್ಲ ಸರ್, ಅದಕ್ಕೋಸ್ಕರ ಅಮ್ಮ ಅನ್ನೋದು ಒಂದು ಅಭ್ಯಾಸ ಅಂತ ಸರ್. ಅಭ್ಯಾಸ ಅಮ್ಮ ಮಾಡಿಸಿರೋದ ಇಲ್ಲ ನೀವು ಮಾಡ್ಕೊಂಡ್ರ? ಅಮ್ಮ ಮಾಡಿಸಿರ, ನಾವು ಮಾಡಿಸ, ಅಮ್ಮ ಜೊತೆಗೆ ನಾವು ಮಾಡ್ಕೊಂಡಿರೋದು. ಹೇಳಬೇಕು ಅಮ್ಮ ಅಂತ ಹೇಳಬೇಕು, ಹೇಳಬೇಕು ಹೊಡೆದೊಡೆದು. ಅಮ್ಮ ಜೊತೆಗೆ ಮಾಡ್ಕೊಂಡಿರೋದು, ಅಮ್ಮ ಜೊತೆಗೆ ನಾವು ಅಭ್ಯಾಸ ಮಾಡ್ಕೊಂಡಿರೋದು. ಅಮ್ಮನೇ ಹೇಳ್ಕೊಟ್ರೋದು ಅಮ್ಮ ಅಂತ ಅನ್ಲೇಬೇಕು. ಇರ್ಬೋದು ಸರ್, ಅಪ್ಪ ಹೇಳ್ಕೊಟ್ರ. ಅಪ್ಪ ಇರೋಲ್ಲ, ಅಪ್ಪ ಎತ್ತಿರಲ್ವಲ್ಲ. ಅಪ್ಪ ಎತ್ತಿರಲ್ವಲ್ಲ, ಎತ್ಕೊಂಡಿರಲ್ಲ. ಅಪ್ಪ ಒತ್ತಿರ, 9 ತಿಂಗಳು ಒತ್ತಿ ಎತ್ತಿರಲ್ವಲ್ಲ. ಎತ್ತಿರಲ್ಲ, ಅದಕ್ಕೋಸ್ಕರ ಎತ್ತಿರಲ್ಲ ಸರ್. ಅದಕ್ಕೋಸ್ಕರ ಅನ್ಕೊಂಡಿರಲ್ಲ ಸರ್. ಅದಕ್ಕೆ ಅಪ್ಪನ ಹೇಳ ನೆಂಚ್ಕೊಳಲ್ಲ. ಅದೇ ಸರ್, ಈಗ ಅವ್ರು ಯಾಕೆ ಚಿಕ್ಕಪ್ಪ, ದೊಡ್ಡಪ್ಪ, ಮಾವನ್ ಮಗ, ಅತ್ತೆ ಮಗ ಅಂತ ಅನ್ನಲ್ಲ? ಅದೆಲ್ಲ ಬರಲ್ಲ. ಯಾಕೆ ಬರಲ್ಲ? ಅವರು ಹೆಸರೇ ಅಪರೂಪ ಬರೋದು. ತಂದೆ ಅಪ್ಪ ಅನ್ನೋದೇ ಸಡನ್ ಆಗಿ ಬರೋದು ಕಮ್ಮಿ, ತಾಯಿದೇ ಜಾಸ್ತಿ ಬರೋದು. ಯಾಕೆಂದ್ರೆ ಒಂದು ಆ ಒಂದು ಮದರ್ ಸೆಂಟಿಮೆಂಟ್ ಭೂಮಿ ಆಗ್ಬೋದು. ಈಗ ಎಲ್ಲ ಕೆಲವೆಲ್ಲ ತಾಯಿ ಇದಕ್ಕೆ ಹೋಲಿಸ್ತಾರಲ್ವಾ, ಅದಕ್ಕೆ ತಾಯಿನೇ ಸರ್ವಸ್ವ ಅಂದಾಗ ನಾವು ಹುಟ್ಟು ಕಂಡುಬಿಟ್ಟ ತಕ್ಷಣ ತಾಯಿ ನೋಡೋದ್ರಿಂದ ಅಮ್ಮ ಅಂತ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಬಿದ್ದ ತಕ್ಷಣ ಏರ್ ತಕ್ಷಣ ಅಮ್ಮ ಅಂತಾನೆ ಬರೋದು, ಅಪ್ಪ ಅಂತ ಬರಲ್ಲ. ಅಪ್ಪ ಅಂತ ಬರಲ್ಲ, ಅಮ್ಮ ಅಂತಾನೆ ಬರೋದು. ಬಲವಂತ ಮಾಡಂದ್ರು ಬರಲ್ಲ? ಬರಲ್ಲ, ಬೇರೆ ಯಾರು ಇದು ಬರಲ್ಲ. ದೇವ್ರ ಹೆಸರೇ ಬರಲ್ಲ, ತಾಯಿ ಹೆಸರು ಬಿಟ್ರೆ. ಟೈಮ್ ಲೇಟ್ ಆದಾಗ ಅಮ್ಮ ಅಂತೆ ಅನ್ನೋ, ಅಮ್ಮ ಅಂತಾನೆ ಬರಲ್ಲ. ಮಲೆನಾಡಲ್ಲಿ ಏನಕ್ಕೆ ಮಳೆ ಬರುತ್ತೆ? ಅದು ದೇವರೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್. ಇವಾಗ ಒಂದೊಂದು ಜಾಗದಲ್ಲಿ ಇಂತಿಂತದ್ ನಡಿಬೇಕು ಅಂತದಲ್ಲ, ಅಂತಂದದ್ದು ಅಲ್ಲಲ್ಲೇ ನಡಿಬೇಕು. ಇಂತಿಂತ ಜಾಗದಲ್ಲಿ ಇಂತಿಂತದ್ ನಡಿಬೇಕು ಅನ್ಕೊಂಡಿರ್ತದಲ್ಲ, ಅಂತಂತದ್ ಅಲ್ಲಲ್ಲೇ ನಡಿಬೇಕು. ಇವಾಗ ಅಡಿಗೆ ಮನೆಯಲ್ಲಿ ಅಡಿಗೆನೆ ಮಾಡ್ಬೇಕು. ಹೌದು, ಸ್ನಾನ ಮಾಡೋಕ್ಕಾಗಲ್ಲ. ಹೌದು, ಆ ತರ ಬಾತ್ರೂಮ್ ಅಲ್ಲಿ ಬಾತ್ರೂಮಲ್ಲೇ ಬಾತ್ ಮಾಡ್ಬೇಕು. ಬಾತ್ ಅಲ್ಲ ಸರ್, ಬಾತ್ ಅಲ್ಲ ರೀ, ಬಾತ್ರೂಮ್ ಅಲ್ಲೇ ನೀವ್ ಹೇಳಿದ್ರಲ್ಲ ಅದ್ ಮಾಡ್ಬೇಕು. ನಾವ್ ಹೇಳೋದಲ್ಲ ಅದ್ ಮಾಡ್ಬೇಕು. ಈಗ ಅಡಿಗೆ ಮನೇಲಿ ಅಡಿಗೆ ಮಾಡ್ತೀವಿ, ಬಾತ್ರೂಮ್ ಅಲ್ಲಿ ಬಾತ್ ಮಾಡ್ಬೇಕು. ಬಾತ್ ಮಾಡ್ಬೇಕು, ತಪ್ಪಲ ಇಟ್ಬಿಟ್ಟು ಸ್ಟೌ ಇಟ್ಬಿಟ್ಟು ರೈಸ್ ಹಾಕ್ಬಿಟ್ಟು ಬಾತ್ ಮಾಡ್ಬೇಕು. ಅದೇ ಒಟ್ಟಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲೇ ಮಾಡ್ಬೇಕು. ಆಮೇಲೆ ಇನ್ನೊಂದು ಇನ್ನೊಂದಿದೆ, ಕ್ಯಾಮ್ರಾ ತಿರುಗಿಸಂಗಿಲ್ಲ, ಇನ್ನೊಂದಿದೆ. ಗಾರ್ಡ್ ಸೆಕ್ಷನ್ ಅಲ್ವಾ ಸರ್, ಎಷ್ಟರಲ್ಲೇ ಗಾರ್ಡ್ ಅಂತ ಬಂದ್ಬಿಟ್ಟೈತೆ. ಗಾರ್ಡ್ಗಳು ಸೆಕ್ಷನ್ ಮಾಡ್ಕೊಂಡಿರ್ತಾರೆ, ಈ ಸೆಕ್ಷನ್ ಅಲ್ಲಿ ಹಿಂಗೆ ಅಂತ. ಮಳೆ ಅಲ್ಲೇ ಬರಬೇಕು ಅನ್ನೋದು ಒಂದು ಸೆಕ್ಷನ್. ಅದು ಮಳೆ ಅಲ್ಲೇ ಬರಬೇಕು ಅನ್ನೋದು ಒಂದು ಸೆಕ್ಷನ್, ಅದು ಗಾರ್ಡ್ ಸೆಕ್ಷನ್ ಅಂತ ಮಾಡ್ಕೊಂಡಿದಾರಲ್ಲ, ಒಂದೊಂದಕ್ಕೊಂದೊಂದು ಸೆಕ್ಷನ್ ಮಾಡ್ಕೊಂಡಿದ್ದಾರೆ, ಅದು ಗಾರ್ಡ್ ಸೆಕ್ಷನ್ ಅಲ್ಲ. ಗಾರ್ಡ್ ಸೆಕ್ಷನ್ ಅದು ಗಾರ್ಡ್ ಸೆಕ್ಷನ್. ಅದರಿಂದ ದೇವರು ಅಲ್ಲಿರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ ಬರುತ್ತೆ. ಇಲ್ಲಿ ಕೊಡ್ಬೋದ ಮೆಸೇಜ್? ಇದು ಕೊಡಿ ಸರ್, ತಗೊಳ್ಳಿ, ಕೊಟ್ಟರು ಅವರು ಮೆಸೇಜ್. ಜಾಸ್ತಿ ಮರಗಳಿದೆ ಬರುತ್ತೆ, ಜಾಸ್ತಿ ಮರಗಳಿದ್ರೆ ಮಳೆ ಬರುತ್ತೆ.
ಈಗ ನೀವು ಅಕಸ್ಮಾತ್ ಮಳೆ ಬೇಕು ಅಂದ್ರೆ ನಿಮ್ ಜೊತೆಲಿ ಮರಗಳನ್ನ ಎತ್ಕೊಂಡು ಓಡಾಡ್ಬೇಕು. ಎತ್ಕೊಂಡೋಗ ಬೇಡ, ಮರ ಇದ್ರೆ ಅದೇ ಬರುತ್ತೆ ಸಾಕು. ಮರ ಯಾಕೆ ಎತ್ಕೊಂಡೋಗ, ತೂಕ ಅಲ್ವಾ? ತೂಕ ಅದ್ರಿಂದ ಇವ್ರಿಗೆ ಮಳೆ ಬೇಕು ಅಂದ್ರೆ ಎಲ್ಲಿ ಮರ ಇರುತ್ತೆ ಅದ್ರ ಕೆಳಗೋಗಿ ನಿಂತ್ಕೊತಾರ ಮಳೆ ಬರುತ್ತೆ. ನಾವ್ ಅನ್ಕೊಂಡಾಗೆಲ್ಲ ಬರಲ್ಲ, ಬರುವಾಗ ಬರುವಾಗ ಬರುತ್ತೆ. ಆತರ ಕನ್ಸಿಡರ್ ಮಾಡ್ಬೇಕು. ಮರ ಜಾಸ್ತಿ ಇದೆ, ಅದಕ್ಕೋಸ್ಕರ ಮಲೆನಾಡಲ್ಲಿ ಮಳೆ ಬರುತ್ತೆ. ವೆರಿ ಗುಡ್. ಮಳೆ ಬರ್ತಾ ಇರುತ್ತಲ್ಲ ಸರ್, ಅದಕ್ಕೆ ಜಾಸ್ತಿ ಬರುತ್ತೆ. ಮಳೆ ಬರ್ತಾ ಇರುತ್ತಲ್ರಿ, ಅದಕ್ಕೆ ಜಾಸ್ತಿ ಬರ್ತಾ ಇರುತ್ತೆ. ನೀವು ಅದನ್ನೇ ಕೇಳಿದ್ರೆ ಅಂತ ಅವರು ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಮಳೆ ಬರ್ತಾ ಇರುತ್ತೆ, ಜಾಸ್ತಿ ಬರುತ್ತೆ ಅಷ್ಟೇ. ಮಳೆ ಬರ್ತಾ ಇರತ್ ಮಾಮೂಲಾಗಿ ಜಾಸ್ತಿ ಬರುತ್ತೆ ಅಷ್ಟೇ ರೀ, ಅದಕ್ಕೆ ಯಾವ ಆನ್ಸರ್ ಇಲ್ಲ. ಅಷ್ಟೇ, ಜಾಸ್ತಿ ಬರ್ತಾ ಇರುತ್ತೆ ಅಷ್ಟೇ ಸರ್. ಅಷ್ಟೇ, ಒಂದೊಂದು ಮಳೆ ಬರುತ್ತೆ ಜಾಸ್ತಿ ಬರುತ್ತೆ ಸರ್, ಇನ್ನೇನು ಆನ್ಸರ್ ಇಲ್ಲ ರೀ ಅದಕ್ಕೆ. ಅವ್ರು ಹೇಳಿದ್ದೆ ಅಷ್ಟೇ, ಕರೆಕ್ಟ್. ನೀವು ತಿರುಗದ್ನೆಲ್ಲ ಕೆರಕ್ ಇದಕ್ಕೆ ಕೇಳಿದ್ರೆ ಅವ್ರು ಹೇಳಕ್ ಆಗಲ್ಲ. ಅವೆಲ್ಲ ಅತ್ತೀಗ ಲೋ ರಂಗಣ್ಣ, ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯ. ನೀನ್ ಯಾಕೆ ಭಯ ಬೀಳ್ತೀಯ? ನಾನು ಇಂಥದ್ದೆಲ್ಲ ಅರ್ದು ಕುಡ್ದು ಬಿಟ್ಟಿದ್ದೀನಿ.